ನಮಸ್ಕಾರ ವೀಕ್ಷಕರೇ. ಈಗ ನಾವು ರೈತರಿಂದ ರೈತರಿಗೆ ಮಾಹಿತಿ ಕೊಡುವ ಚಾನೆಲ್ ನಮ್ಮ ಈ ಚಾನೆಲ್. ಇವತ್ತು ನಿಮಗೋಸ್ಕರ ಅಂದರೆ ನಮ್ಮ ರೈತಾಪಿ ವರ್ಗಕ್ಕೆ ಅನುಕೂಲ ಆಗ್ಬೋದು ಅಂತ ಈ ವಿಡಿಯೋನ ನಿಮಗಾಗಿ ಮಾಡ್ತಾ ಇದ್ದೀವಿ. ಈಗ ನಾವು ಈ ದವಣ ಅಂತ ಹೇಳ್ತಾರೆ, ಇದನ್ನು ಪರ್ಫ್ಯೂಮ್ಗೋಸ್ಕರ ಬಳಸ್ತಾರೆ. ಇದನ್ನು ಯಾವ ರೀತಿ ಬೆಳೆಸ್ತಾರೆ ಮತ್ತು ಅದು ರೈತರಿಗೆ ನಿಜವಾಗ್ಲೂ ಅನುಕೂಲ ಆಗುತ್ತಾ, ಅದು ಎಲ್ಲಿಗೆ ಮತ್ತು ಅದರ ಬೆಲೆಗಳಿಗೆ ಮಾರುಕಟ್ಟೆ ಹೇಗೆ ಅಂತ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ನಿಮಗೂ ತುಂಬ ಜನ ಗೊತ್ತಿರಲಿಲ್ಲ ಅಂತ ಅನ್ಕೊತೀನಿ, ಆದರೆ ಕೆಲವು ಗೊತ್ತಿರ್ಬೋದು. ಅದ್ರ ಬಗ್ಗೆ ನಮ್ಮ ರೈತರು ನೇರವಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ನಮಸ್ಕಾರ. ನಮಸ್ಕಾರ. ಯಾರು ನಿಮ್ಮ ಹೆಸರು? ವೆಂಕಟಪ್ಪ. ಇದು ಬೆಳೆ ಹೆಸರೇನು? ಇದು ದವಣ ಅಂತ. ಇದು ಎಷ್ಟು ತಿಂಗಳು ಬೆಳೆ? ಇದು 2 ವರ್ ತಿಂಗಳು. ಇದು ಹಾಕಿ 2 ವರ್ ತಿಂಗಳಾಗಿದೆ. ಬೀಜ 1 ತಿಂಗಳು ನಾರ್ಬಿಟ್ರೆ ಬೆಳೆ 2 ವರ್ ತಿಂಗಳು. ಇದು ಬೆಳೆಗಳೆಲ್ಲ ಹೆಂಗಿದೆ ಮಾರ್ಕೆಟ್ ಎಲ್ಲ? ಇದು ಬೀಜ ಅವರೇ ಕೊಡ್ತಾರೆ ಕಂಪ್ನಿಯವರು. ನಾವು ನಾರ್ಬಿಟ್ಟು ಪಾತೆ ಮಾಡಿ ನಾರ್ಬಿಟ್ಟು ನಾರು ಬಂದಮೇಲೆ ಒಂದು ಇಲ್ಲಿ ತಾಕತ್ ಮಾಡಿ ಚೆನ್ನಾಗಿ ಮಾಡಿದರೆ ವರ್ಕೌಟ್ ಆಗ್ತದೆ, ಏನು ಲಾಸ್ ಏನಿಲ್ಲ. 2 ವರ್ಷದಲ್ಲಿ ಬೆಳೆದಿದ್ರೆ 26 ಟನ್ ಆಗಿತ್ತು ನಮ್ಗೆ, ಒಂದು 3.5 ಲಕ್ಷ ಆಗಿತ್ತು. ಎಷ್ಟು ಎಕ್ರೆಯಲ್ಲಿ ಬೆಳೆದಿರ? ಒಂದು 3 ಎಕ್ರೆಯಲ್ಲಿ ಬೆಳೆದಿದ್ರಿ. ಅಂದರೆ ಈಗ ಬೆಳೆಗಳೆಲ್ಲ ಏನಿದೆ ರೇಟ್ಗಳು? ಅದಕ್ಕೆ ಆ ಬೆಳೆಗಳಿಗಿಂತ ಇವಾಗ ಅದು ಡೌನ್ ಆಗಿರ್ತದೆ ಈ ಟೈಮ್ನಲ್ಲಿ, ಅವಾಗ ಇದೇ ವರ್ಕೌಟ್ ಆಗೋದು ನಮ್ಗೆ. ಇದು ಏನು ಫಿಕ್ಸೆಡ್ ರೇಟ್ ಕೊಡ್ತಾರೆ ಅಥವಾ ಏನು ಮಾಮೂಲಿ ಹೆಚ್ಚು ಕಡಿಮೆ? ಇಲ್ಲ ಇಲ್ಲ, ಹೆಚ್ಚು ಕಡಿಮೆ ಇಲ್ಲ, ಫಿಕ್ಸೆಡ್ ರೇಟು. ಫಸ್ಟೇ ಬೀಜ ಕೊಡುವಾಗೇ ಫಿಕ್ಸೆಡ್ ರೇಟ್ ಹೇಳಿಬಿಡ್ತಾರೆ. ಹೋದ ಸರಿ 13,000 ಕೊಟ್ಟರು, ಈ ಸರಿ 15,000 ಮಾಡ್ಯಾರೆ ಟನ್ಗೆ. ಟನ್ಗೆ 15,000 ಇದ್ರೆ ವರ್ಕೌಟ್ ಆಗುತ್ತೆ. ಆಗ್ತದೆ ಆಗ್ತದೆ. 1 ಎಕರೆ ಎಷ್ಟು ಟನ್ ವರ್ಗೂ ಬೆಳಿಬೋದು? ಚೆನ್ನಾಗಿ ಬೆಳೆದ್ರೆ 15 ಟನ್ ಗಂಟ ಬೆಳಿಬೋದು. ನಾವೆಲ್ಲ ಅಷ್ಟು ಬೆಳೆಯೋಕ್ಕಾಗಲ್ಲ, 1-8 ಟನ್ 9 ಟನ್ ಬೆಳಿಬೋದು. ಔಷಧಿಗಳೆಲ್ಲ ಗೊಬ್ಬರಗಳು ಇದಕ್ಕೆ ಜಾಸ್ತಿ? ಗೊಬ್ಬರ ಏನು ಜಾಸ್ತಿ ಇದೆ, ನಾಟಿ ಗೊಬ್ಬರ ಭೂಮಿಯಲ್ಲಿ ತಾಕತ್ತಿದ್ರೆ ಗೊಬ್ಬರ ಸ್ವಲ್ಪ ಹಾಕ್ಕೊಂಡ್ರೆ ಸ್ವಲ್ಪ ಔಷಧಿ ಮಾಡಿಕೊಂಡ್ರೆ ಏನು ಅಂತ ಹೆವಿ ಔಷಧಿ ಏನಿಲ್ಲ, ಸುಮಾರಾಗಿರೋದು ಯಾವುದನ್ನು ಹಾಕ್ಕೊಂಡ್ರೆ ಸಾಕು. ನೀರೆಲ್ಲ ಹೆಚ್ಚಿಗೆ ಏನಾದರೂ ಇಲ್ಲ, ನೀರು ಕೊಡಬೇಕು. ಇದನ್ನೆಲ್ಲ ಹಾರ್ವೆಸ್ಟ್ ಮಾಡೋದಕ್ಕೆ ಆಳುಗಳೆಲ್ಲ ನಿಮ್ಮದೇ? ಸ್ವಂತ ಆಳುಗಳು ನಮ್ಮದು, ಲಾರಿ ಬಾಡಿಗೆಲ್ಲ ಅವ್ರದ್ದೇ. ಅವರೇ ತಗೊಂಡೋಗ್ತಾರೆ? ಅವರೇ ತಗೊಂಡೋಗ್ತಾರೆ. ಇದು ಅಂದರೆ ಹಸಿರುವಾಗಲೇ ಕೊಯ್ತಾರ? ಇದು ಒಣಗಿದಾಗ ಶಾನ ಇದೆ. ಬೀಜ ಬರ್ದಿರ, ಕಾಯಿ ಜಾಸ್ತಿ ಬಲಿದೀರ, ಸ್ವಲ್ಪ ಇಷ್ಟು ಮಾತ್ರ ಇದ್ರೆ ಎಣ್ಣೆ ಚೆನ್ನಾಗಿ ಬರ್ತೈತೆ. ಜಾಸ್ತಿ ಬೀಜ ಇದ ಬಲ್ತರೆ ಎಣ್ಣೆ ಕಡಿಮೆ ಬರುತ್ತೆ. ಅಂದರೆ ಒಂದು ಗಿಡ ನಿಮ್ಗೆ ಎಷ್ಟೋವರೆಗೂ ತೂಕ ಬರುತ್ತೆ ಚೆನ್ನಾಗಿ ಬೆಳೆದ್ರೆ? ಚೆನ್ನಾಗಿ ಬೆಳೆದ್ರೆ 1/4 ಕೆಜಿ ಬೆಳಿಬಾರ್ದಂತೆ ನಾವು ಬೆಳೆಯೋಕ್ಕಾಗಲ್ಲ. ಕಾರಣ ಏನದು? ಕಾರಣ ಅಂದರೆ ನಾವು ತಾಕತ್ತುಗಳಷ್ಟು ಮಾಡಿರೋಲ್ಲ, ಅವರು ಇಲ್ಲೇ ನೀರು ಕಟ್ಟಿ ಬೆಳೀತಾರೆ ಅಂತೆ. ನಾವು ಈ ಡ್ರಿಪ್ನಾಗ ಅಷ್ಟು ಇಳುವರಿ ಬರೋಲ್ಲ ನಮ್ಗೆ, ಬೇರೆ ಕಡೆ ನೀರುಗಳು ಕಟ್ಟಿ ಆಯಿಸಿ ಬೆಳೆದ್ರೆ 1/4 ಕೆಜಿ ಬರ್ತದಂತೆ ಒಂದು ಗಿಡ. 1 ಎಕ್ರೆ ಬೆಳೆದಕ್ಕೆ ಎಷ್ಟು ಖರ್ಚು ಬರುತ್ತೆ ನಿಮಗೆ? ಅದು ನಮ್ಮದು ಅದೇ ಲೇಬರ್ಸು, ಈ ಏನೇನ ಗೊಬ್ಬರ ಅದು ಇದು ಒಂದು ಬರ್ತೈತೆ. ಫ್ಯಾಕ್ಟ್ರಿ ಅವರೇ ಅಗ್ರಿಮೆಂಟ್ ಏನಾದ್ರು ಮಾಡ್ಕೊಂಡಿರ್ತಾರೆ ನಿಮಗೆ? ಅಗ್ರಿಮೆಂಟ್ ಆದರೆ ಏನು, ಅವ್ರ ಪೇಪರ್ ಏನು ಮಾಡ್ಕೊಳಲ್ಲ, ನಮ್ಗೆ ಒಂದು ಇದ್ರ ಮೇಲೆ ಕೊಡ್ತಾರೆ, ನಂಬಿಕೆ ಮೇಲೆ ಕೊಡ್ತಾರೆ. ನಾವು ಅವರು ಏಜೆನ್ಸಿ ಒಬ್ರು ಇರ್ತಾರೆ, ಅವ್ರು ಬಂದು ಅವಾಗವಾಗ ನೋಡ್ತಾ ಇರ್ತಾರೆ ಇದು ಹೆಂಗೇನು ಔಷಧಿ ಆಗ್ಬೇಕಾ. ಇಲ್ಲಿಗೆ ಬರ್ತಾ ಇರ್ತಾರೆ. ಅಂದರೆ ಇದು ನೀವು ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ? ನಾವು 3-4 ವರ್ಷಕ್ಕೆ ನಮ್ಮೂರಾಗ ಒಬ್ಬರು ಸುಮಾರು 1-15 ವರ್ಷಕ್ಕೆ ಬೆಳೀತಾ ಇದ್ರು. ನಾವು ನೋಡೋಣಂತೇಳಿ 2 ವರ್ಷದಾಗ ಹಾಕಿದ್ರೆ 1-26 ಟನ್ ಆಗಿತ್ತು ನಮ್ಗೇನು ವರ್ಕೌಟ್ ಆಯಿತು. ಈ ಸಲ ಎಲ್ಲಿ ಬೇರೆ ಕಡೆ ಎಲ್ಲ ಬೆಳೆಗಳಾಗಲ್ಲಂತೆ, ಈ ಸಲ ನಮ್ಮೂರು ಅಷ್ಟು ಕಡಿಮೆ ಆಗಿತ್ತು. ಸರ್, ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಳಕ್ಕೆ ಧನ್ಯವಾದ ಸರ್. ನಮಸ್ಕಾರ. ನಮಸ್ಕಾರ. ನೋಡಿದ್ರೆ ವೀಕ್ಷಕರೇ, ನಿಮಗೋಸ್ಕರ ಇದು ದವಣ ಅಂತೇಳಿ ಇದನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀವಿ. ಇದನ್ನು ಬೇಕಾಗಿದ್ದರೆ ರೈತರು ಅನುಕೂಲ ಆಗೋಗಿದ್ರೆ ಬೆಳೀಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ನಮಸ್ಕಾರ.